ಚುಕ್ಕೋಡಿಯ ಭಾಗ್ಯಲಕ್ಷ್ಮಿ ನಗರದ ಮಹಾವೀರ್ ಧನ್ಪಾಲ್ ಲಂಗೋಟೆ ಎಂಬುವರು ಸಾರ್ವಜನಿಕ ರಸ್ತೆ ಅತಿಕ್ರಮಣ ಮಾಡಿಕೊಂಡು ವಾಣಿಜ್ಯ ಉಪಯೋಗಕ್ಕಾಗಿ ಮನೆ ನಿರ್ಮಿಸುತ್ತಿದ್ದು ಅದನ್ನು ಪರಿಶೀಲಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪುರಸಭಾ ಅಧಿಕಾರಿಗಳಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಎಂದು ಸಾಮಾಜಿಕ ಹೋರಾಟಗಾರ ಅಕ್ಬರ್ ಮುರ್ತುಜಾ ಜಮಾದಾರ್ ಹೇಳಿದರು. ಚುಕ್ಕೋಡಿ ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಭಾಗ್ಯಲಕ್ಷ್ಮಿ ನಗರವು ನಾಗರಿಕರು ಮನೆ ಕಟ್ಟಿಕೊಂಡು ವಾಸಿಸುವ ಲೇಔಟ್ ನೋಂದಣಿಯಾಗಿದೆ. ಆದರೆ ಮಹಾವೀರ್ ಲಂಗೋಟೆ ಅವರು ರಸ್ತೆ ಅತಿಕ್ರಮಣ ಮಾಡಿಕೊಂಡು ಕಮರ್ಷಿಯಲ್ ಮನೆ ಕಟ್ಟುತ್ತಿದ್ದಾರೆ, ಪುರಸಭಾಧಿಕಾರಿಗಳು ಗಮನಹರಿಸುತ್ತಿಲ್ಲ ಎಂದು ಆರೋಪಿಸಿದರು. ಕಳೆದ ಹಲವು ಬಾರಿ ಪುರಸಭೆಗೆ ಮನವಿ ಮಾಡಿದ್ದೆ, ಆದರೆ ಪುರಸಭಾಧಿಕಾರಿಗಳು ಈ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನಾನು ಹೈಕೋರ್ಟ್ ಮೊರೆ ಹೋದ ಬಳಿಕ ಪುರಸಭಾ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ಈಗಲಾದರೂ ಪುರಸಭಾ ಅಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ನಡೆಸಿ ಅತಿಕ್ರಮಣ ಮಾಡಿದವರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕ ಆಸ್ತಿ ಉಳಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಜಮಾದಾರ್ ಒತ್ತಾಯಿಸಿದರು. ಕೋಡಿಯಲ್ಲಿ ಭಾಗ್ಯಲಕ್ಷ್ಮಿ ನಗರದಲ್ಲಿ ನನ್ನ ಸ್ವಂತ ಮನೆ, ನನ್ನ ಸ್ವಂತ ಜಾಗ ಇದೆ. ಆ ಜಾಗದಲ್ಲಿ ಮುಂದಿನ ಸೈಡಲ್ಲಿ ಅಂದರೆ ಪೂರ್ವ ಸೈಡಲ್ಲಿ ಸರ್ಕಾರದಿಂದ ಟಿ ಎಮ್ ಸಿದು ಅಂದರೆ ಲೇಔಟ್ನಲ್ಲಿ 9 ಮೀಟರ್ ರಸ್ತೆ ಇರ್ತಿದೆ. ಆ ರಸ್ತೆಯಲ್ಲಿ ಈಗ ಕೇವಲ 8 ಮೀಟರ್ ಇದೆ, ಅಂದರೆ 27 ಫುಟು. ಅಲ್ಲೇ ಮಹಾವೀರ್ ಧನ್ಪಾಲ್ ಕೋಟೆ ನನ್ನ ಅಪೋಸಿಟ್ ಇರ್ತಾನೆ. ಆತಂದು ಬಿಲ್ಡಿಂಗ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೆದಿದೆ. ಆತನು 1 ಮೀಟರ್ ಅಂದರೆ 3 ಫುಟು ಅತಿಕ್ರಮಣ ಮಾಡಿರ್ತಾನೆ. ಅದರ ಬಾಜುಗಿನ ಬೊಕ್ಕೆ ಕೂಡ ಅತಿಕ್ರಮಣ ಮಾಡಿರ್ತಾನೆ. ಆಮೇಲೆ ನಾನು ಇದ್ರ ಬಗ್ಗೆ ಅವನು ಸೆಟ್ಬ್ಯಾಕ್ ಕೂಡ ಇರೋದಿಲ್ಲ. ಸೆಟ್ ಬ್ಯಾಕ್ 4 ಫುಟ್ ಅತಿಕ್ರಮಣ ಮಾಡಿರ್ತಾನೆ ಮುಂದು ಅಪೋಸಿಟು. ಆಮೇಲೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿರ್ತಾನೆ. ಶೋಯಿಬ್ ಜಾಡವಲಿ ಅಂತ ಅದು ಕನ್ಸಲ್ಟ್ ಇಂಜಿನಿಯರ್ ಕೂಡ ಒಳ್ಳೆ ತಕ್ಕೊಂಡಾರೆ. ಆಮೇಲೆ ಮುನ್ಸಿಪಾಲ್ಟಿ ಅವರು ಶೋಯಿಬ್ ಜಾಡವಲಿ ಅಂತ ಈತನು ಏನು ಬ್ಲೂ ಪ್ರಿಂಟ್ ಅಂತ ಕೊಟ್ಟಿರ್ತಾನೆ, ಇವನು ಹಿಂದೆ ತಕ್ಕೊಂಡಿರ್ತಾನೆ. ತಮ್ಗೆ ಇದು ಕೂಡ ಗಮನ ತರ್ತೀನಿ, ಹಿಂದೆ ತಕ್ಕೊಂಡಿರ್ತಾನೆ. ಆಮೇಲೆ ಇವನ ಪ್ರಕಾರ ಏನು ಹಿಂದೆ ತಕ್ಕೊತಾನೆ, ಅವ್ನು 3 ಸಲ ನೋಟಿಸ್ ಕೊಡ್ತಾರೆ ಇವರು, ಚೀಫ್ ಆಫೀಸರ್ ಸುಂದರ್ ರೋಗಿ ಹಾಗೂ ಮಹಾಜನ್. ಆಮೇಲೆ ಇವನಿಗೆ ಮಹಾವೀರ್ ಧನ್ಪಾಲ್ ನೋಡಿ 3 ನೋಟಿಸ್ ಬಿಟ್ಟಿರ್ತಾರೆ. ಈ 3 ನೋಟಿಸ್ ಇವನು ಕೇರ್ ಮಾಡಿಲ್ಲ. ಕೋರ್ಟ್ನಿಂದ ಬರಲಿ ಯಾವ್ದು ಬರಲಿ ಅನ್ಕೊತ ಅವನು ಇದೇ ಥರ ಲೀಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊತು ಈ ಈಗ ಮುಸು ಇತರ್ನಲ್ಲಿದ್ದಾನ, ಅಂದರೆ ಫೈನಲ್ ಸ್ಟೇಜ್. ಅಂದರೆ ಅವನು ಕಂಪ್ಲೀಷನ್ ಸರ್ಟಿಫಿಕೇಟ್ ಸಲ ಗುದ್ದಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇವರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಬೆಳಗಾಂ ಡಿ ಸಿಗೆ ಅಲ್ಲಿ ಒಂದು ಇದಿದೆ ಇತರ ಸೆಲ್ಲು ಯಾವುದಂದ್ರೆ ನಗರ ಅಭಿವೃದ್ಧಿ ಯೋಜನಾ ನಿರ್ದೇಶಕರು ನಗರ ಅಭಿವೃದ್ಧಿ ಸೆಲ್ ಇದೆ. ಅವರಿಗೆ ಒಂದು ಲೆಟರ್ ಕಳಿಸಿರ್ತಾರೆ ಎಲ್ಲ ದಾಖಲಾತಿಗಳು ಕ್ರಮ ತಗೊಳಿಕಂತ ಕ್ರಮ ತಗೋಬೇಕಂತ ಒಂದು ಕಳಿಸಿರ್ತಾರೆ ಲೆಟರು. ಆ ಇವ್ರು ಇದ್ದವರು ಈ ಚೀಫ್ ಆಫೀಸರ್ಗೆ ದಾಖಲೆ ಸಮೇತ ಕಳಿಸಿರ್ತಾರೆ ಕ್ರಮ ಜರುಗಿಸಿ ಅಂತ. ಮಾವಿನ ದನ್ಪಾಳ ಲಂಗೋಟೆ ಅವ್ರದ್ದು ಇಲ್ಲಿಗಲ್ಲ ಮನಿ ಇದು ಕ್ರಮ ಜರುಗಿಸ್ರಿ ಅಂತ ಲೆಟರ್ ಕಳಿಸಿರ್ತಾರೆ. ಅದ್ರ ಕಾಪಿ ನನಗೆ ಹಾಕಿರ್ತಾರೆ ಅಕ್ಬರ್ ಜಮಾದಾರ್ ಚುಕ್ಕುಡಿ ಅಂತ. ಆದ್ರೆ ಕ್ರಮ ತಗೊಳ್ಳಿಲ್ಲ. ಈ ಲೆಟರ್ ಕಾಸಾಡಿ ಕಿಮ್ಮತ್ತಿಲ್ಲ, ಕೋರ್ಟ್ ಆರ್ಡರ್ ಇವತ್ತು ಕಿಮ್ಮತ್ತಿಲ್ಲ, ನಮ್ಮ ರೀಪ್ರೆಸೆಂಟೇಷನ್ಗೂ ಕಿಮ್ಮತ್ತಿಲ್ಲ. ಮತ್ತೆ ಇದೇ ಥರ ನಡೀತಿದ್ರೆ ಮತ್ತೆ ನಾಳೆ ನಾನು ಅಥವಾ ಜನರು ಎಲ್ಲರೂ ರೋಡ್ ಮೇಲೆ ಡಿಸಿಪ್ಲಿನ್ ಇಲ್ಲ. ಕೋರ್ಟ್ ಆರ್ಡರ್ ಏನ್ ಮಾಡಿದೆ, ನನ್ ಕನ್ಸಿಡರ್ ಮಾಡಿದೆ ರೀಪ್ರೆಸೆಂಟೇಷನ್. ರೀಪ್ರೆಸೆಂಟೇಷನ್ ಕನ್ಸಿಡರ್ ಅಂದ್ರೆ ಯಾವ ಸರ್, ನಾನು ಇವ್ರು ಕೊಟ್ಟಿದ್ದೆ ಒಂದು ಚೀಫ್ ಆಫೀಸರ್ ರೆಸ್ಪಾಂಡ್ ನಂಬರ್ 6ಗೆ ಮತ್ತು 5ಗೆ ಐಡಿಯಲ್ಲಾಗಿ ಚುಕ್ಕುಡಿ ಗೋಳಿ ಅಂತಿದ್ದ. ಯಾವಾಗ ಅಂತ ನಿಮ್ಗೆ ಹೇಳ್ತೀನಿ, ಇದು ನೋಡಿ ಡೇಟ್ ಇದು 17/11/2020. 17/11/2020 ಇದು ಕೋರ್ಟ್ ಎತ್ತಿ ಹಿಡಿದಿದೆ ರೀಪ್ರೆಸೆಂಟೇಷನ್ ಕನ್ಸಿಡರ್ ಮಾಡಿದೆ. ಈ ಕನ್ಸಿಡರ್ನಲ್ಲಿ ಎಲ್ಲ ಇದೆ, ಫಸ್ಟ್ ಫ್ಲೋರ್ನಲ್ಲಿ ಕಮರ್ಷಿಯಲ್ ಆಗಬಾರ್ದು, ರೆಸಿಡೆನ್ಷಿಯಲ್ ಓನ್ಲಿ ರೆಸಿಡೆನ್ಷಿಯಲ್ ಪ್ಲಾಟ್ ಶುಡ್ ಬಿ ಫಾಲೋಡ್, ಕಮರ್ಷಿಯಲ್ ಆಗಬಾರ್ದು. ಆ ಎಲ್ಲ ಲೇಔಟ್ ಪ್ರಭಾಕರ್ ಕೋರಿನಗರ್ ಆಮೇಲೆ ಭಾಗ್ಯಲಕ್ಷ್ಮಿ ನಗರಲ್ಲಿ ಎಲ್ಲ ಲೇಔಟ್ಸು ರೆಸಿಡೆನ್ಷಿಯಲ್ ಇದ್ದಾವೆ, ಅದು ಕನ್ವರ್ಟ್ ಮಾಡಿದ್ದಾರೆ ಭಾಳ, ಅದು ತಪ್ಪಿದೆ ಅಂತ ಕೋರ್ಟು ಆರ್ಡರ್ ಮಾಡಿದೆ. ಆಮೇಲೆ ತಳಗನ ಪಾರ್ಕಿಂಗ್ನಲ್ಲಿ ಕಾಲಮ್ ಹಾಕಿರ್ತಾನ ನಾಳೆ ಹೋಗಿ ಕಮರ್ಷಿಯಲ್ ಇದು ಮಾಡಲಿಕ್ಕೆ, ಅದು ತಪ್ಪು, ಅಂದರೆ ವೈಲೇಷನ್ ಆಫ್ ಪ್ಲ್ಯಾನ್ ಆಗಿದೆ. ಶೋಯಬ್ ಜಾಡೋಲೆ ಅಂತ ಇವನು ಕನ್ಸಲ್ಟಿಂಗ್ ಇಂಜಿನಿಯರ್, ಅವನು ಕೂಡ ಈ ಲೆಟರ್ ಕೊಟ್ಟಿರ್ತಾನೆ, ನಾನು ಈ ಕೆಲಸ ಕನ್ಸಲ್ಟಿಂಗ್ ಮಾಡೋಂಗಿಲ್ಲ ಅಂದರೆ ಇದು ಲುಕ್ ಮಾಡೋಂಗಿಲ್ಲ ಅಂತ. ಇದು ಕೋರ್ಟ್ ಆರ್ಡ್ರು. ಆಮೇಲೆ ಅವನು ಶೋಯಬ್ ಜಾಡೋಲೆದು ಲೆಟ್ರು, ಈ ಲೆಟ್ರ್ ಮೇಲೆ ಇವ್ರು ನೋಟಿಸ್ ಕಟ್ಟಿಸ್ತಾರೆ ಅವನಿಗೆ ಮಾಯವೇರಿ ಧನ್ಪಾಲ್ ಗೌರ್ಮೆಂಟ್ಗೆ 3 ನೋಟಿಸ್.
ನೀ ಇಲ್ಲಿಗೆ ಕೆಲಸ ಮಾಡಕತ್ತಿ ಮತ್ತು ನಿನ್ನ ಇಂಜಿನಿಯರ್ ಇಲ್ಲ ಈಗ ಶೋಯಬ್ ಜಡವಲ್ಲಿ ಮತ್ತು ನೀ ಕೆಲಸ ಬಂದ್ ಮಾಡು ರೂಲ್ಸ್ ವಯಲೇಷನ್ ಮಾಡಿದಿ ಮತ್ತು ಸರಿಯಾಗಿ ತಿದ್ದುಪಡಿ ಮಾಡ್ಕೊ ಅಂತ ಈ ಮೂರು ನೋಟಿಸ್ಗೆ ಕೇರಿಲ್ಲ ಇದೆಲ್ಲ ಮೇರಿಸ್ತವ್ ನಾನು ಆಮೇಲೆ ಇವ್ರದ್ದು ಅನಗರ ಬೀದಿ ಲೆಟರ್ ಲೆಟರ್ ಬಂದಿದ್ದು ಇದಕ್ಕೂ ಕೇರಿಲ್ಲ ದೊಡ್ಡ ದೊಡ್ಡ ಅಂದ್ರೆ ಇವರು ಇವರು ನಿದ್ದೆ ಆಮೇಲೆ ಇವ್ರು ಕಮಿಷನರ್ಗೆ ಬರ್ತದೆ ಅದು ಇದಕ್ಕೂ ಗರ್ಬಂಡ್ ಇದಕ್ಕೂ ಕೇರಿಲ್ಲ ಇಷ್ಟೆಲ್ಲ ಬಂದ್ರೂ ಕೂಡ ಆಮೇಲೆ ಸೆಟ್ ಬ್ಯಾಕ್ ಟು ರೂಲ್ಸ್ ಇರುತ್ತೆ ಸೆಟ್ ಬ್ಯಾಕ್ ಟು ರೂಲ್ಸ್ ಇದೆ ಈ ರೂಲ್ಸ್ ಪ್ರಕಾರ ಫಾಲೋ ಮಾಡೋಕೆ ಇನ್ನೂ ಇಲ್ಲ ಇನ್ನೂ ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೈಕೋರ್ಟ್ಗೆ ಹೋದೆ ಹೈಕೋರ್ಟ್ನಿಂದ ನನಗೆ ಮೊನ್ನೆ ಏಪ್ರಿಲ್ 17 ತಾರೀಕಿಗೆ ನನ್ನ ಆನರಬಲ್ ಜಸ್ಟಿಸ್ ನನ್ನ ರೀಪ್ರೆಸೆಂಟೇಷನ್ ಕನ್ಸಿಡರ್ ಮಾಡಿ ಈ ರೆಸ್ಪಾಂಡ್ ನಂಬರ್ 6 ಚೀಫ್ ಆಫೀಸರ್ ಮತ್ತು ರೆಸ್ಪಾಂಡ್ ನಂಬರ್ 5 ಕೋಳಿ ಅಂತಿದ್ದಾರೆ ಹೇಳಿಲ್ಲ ಇವರಿಗೆ ತಕ್ಷಣ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿ ಕರ್ಮ ಜರುಗಿಸಿ ಕಾಯ್ದೆ ಪ್ರಕಾರ ಆಮೇಲೆ ಅವನಿಗೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅದ್ಮಂಟ ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಡಬೇಡ ಅಂತ ಆದೇಶ ಮಾಡಿ ಸ್ಪಾಟ್ ಡಿಸ್ಟ್ರಿಷನ್ ಮಾಡಬೇಕು ಸೆಟ್ ಬ್ಯಾಕ್ ಇಲ್ಲ ಅಲ್ಲಿ ಆಮೇಲೆ ಅವ್ನು ಕಮರ್ಷಿಯಲ್ ಕಟ್ತಾನೆ ಫಸ್ಟ್ ಫ್ಲೋರ್ನಲ್ಲಿ ಶಾಪ್ ಅಂತ ಅದು ಮಾಡಬಾರ್ದು ಯಾಕಂದ್ರೆ ನಾನು ಅಪೋಸಿಟ್ ಇದ್ದೀನಿ ನಮ್ಮ ಪ್ರೈವರ್ಸಿಗೆ ಇದಾಗ್ತದೆ ತೊಂದರೆ ಆಗ್ತದೆ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಸಕಡೆ ಇದೀವಿ ನಮ್ಮ ಪ್ರೈವರ್ಸಿ ಅಂದರೆ ನಮ್ಮ ಪ್ರೈವರ್ಸಿ ಅಂದ್ರೇನು ನಮ್ಮ ಫ್ಯಾಮಿಲಿ ಎರಡು ಮಕ್ಕಳು ನಾವು ಗಂಡ ಹೆಂಡತಿ ಇರ್ತೀವಿ ಅಪೋಸಿಟ್ ಇದ್ದೇವೆ ಅವ್ನು ಅಪೋಸಿಟ್ ಅಲ್ಲಿ ರೆಸಿಡೆನ್ಷಿಯಲ್ಗಿಂತ ಕಮರ್ಷಿಯಲ್ ಮಾಡೋಕೆ ಬರೋದಿಲ್ಲ ಅದಕ್ಕೆ ನಮ್ಮ ಪ್ರೈವರ್ಸಿ ಅಂದರೆ ಹಾಗೆ ಕಮರ್ಷಿಯಲ್ನಲ್ಲಿ ಮಾಡಿ ರೆಸಿಡೆನ್ಷಿಯಲ್ ಮಾಡೋಕ್ಕೆ ರೂಲ್ಸ್ ಇಲ್ಲ ಅದ ಪ್ರಕಾರ ನಮಗೆ ನಾನು ನಿಮ್ಮ ಹತ್ರ ಮತ್ತು ಎಲ್ಲ ನನ್ನ ಸಿಟಿಜನ್ ಹತ್ರ ಕಳ್ಕೊಳ್ತೀನಿ ಅಂತ ಏನು ಮಾಡ್ತೀನಿ ಅಂದರೆ ನನಗೆ ನ್ಯಾಯ ತರಿಸ್ಕೊಡ್ಬೇಕು ಇಷ್ಟು ಹೇಳಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ